ಇದೀಗ ಬಂದಿರುವ ಟಾಪ್ ಸುದ್ದಿಯಾಗಿದೆ. ಮೂರನೇ ಬಾರಿ ಬಿಜೆಪಿ ಸರ್ಕಾರ ರಚನೆಗೆ ಸಿದ್ಧವಾಗಿದೆ. 2024 ಲೋಕಸಭಾ ಫಲಿತಾಂಶದಲ್ಲಿ ಎನ್ಡಿಎ ಹೆಚ್ಚಿನ ಸೀಟುಗಳನ್ನು ಗಳಿಸಿದ್ದು ಮೂರನೇ ಬಾರಿಗೆ ಸರ್ಕಾರ ರಚಿಸಲಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿಜಿಯವರು ತಿಳಿಸಿದ್ದಾರೆ. ಇದೇ ಅಷ್ಟೇ ಅಲ್ಲದೆ ಈಗ ಲೋಕಸಭಾ ಚುನಾವಣೆ ಫಲಿತಾಂಶದ ಅವಲೋಕನ ಮತ್ತು ಸರ್ಕಾರ ರಚನೆಯ ವಿವರಗಳ ಕುರಿತು ಚರ್ಚಿಸಲು ಬಿಜೆಪಿ ನೇತೃತ್ವದ ಸರ್ಕಾರ ಹಿರಿಯ ನಾಗರಿಕರು ಇಂದು ಸಂಜೆ ದೆಹಲಿಯಲ್ಲಿ ಸಭೆ ನಡೆಸಲಿದ್ದಾರೆ. ಜೆಡಿಯು ನಾಯಕ ಮತ್ತು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತು ಆಂಧ್ರ ಪ್ರದೇಶದ ಮುಂದಿನ ಮುಖ್ಯಮಂತ್ರಿ ಆಗಲಿರುವ ತೆಲುಗು ದೇಶಂ ಪಕ್ಷದ ಅಧ್ಯಕ್ಷ ಎನ್ ಚಂದ್ರಬಾಬು ನಾಯ್ಡು, ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳ ಉನ್ನತ ನಾಯಕರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಹೌದು, ದೇಶದಲ್ಲಿ ಪ್ರಧಾನಿ ಹುದ್ದೆಯ ಚುಕ್ಕಾಣಿ ಹಿಡಿಯಲು ದಾಖಲೆಯ ಮೂರನೇ ಅವಧಿಗೆ ಸಜ್ಜಾಗಿರುವ ನರೇಂದ್ರ ಮೋದಿ ಅವರನ್ನು ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳ ನಾಯಕರು ಅಭಿನಂದಿಸಿದ್ದಾರೆ. ಎಲ್ಲಾ ನೂತನ ನಾಯಕರೊಂದಿಗೆ ನರೇಂದ್ರ ಮೋದಿಯವರು ಹೊಸ ಸರ್ಕಾರದ ವಿವರಗಳನ್ನು ಚರ್ಚಿಸುವ ನಿರೀಕ್ಷೆ ಇದೆ. ಬಿಜೆಪಿಯ ಮಿತ್ರ ಪಕ್ಷಗಳು ಈ ಬಾರಿ ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದಾರೆ. ಹೌದು ವೀಕ್ಷಕರೇ, ದೆಹಲಿಯಲ್ಲಿ ಇಂದು ಸಭೆ ಬಳಿಕ ಎಲ್ಲಾ ಅಪ್ಡೇಟ್ ಸಿಗಲಿದೆ. ಇದರ ಜೊತೆಗೆ ಈಗ ರಾಜ್ಯದ ರೈತರಿಗೆ ಇದೀಗ ಬಂದಿರುವ ಅಪ್ಡೇಟ್ ಆಗಿದೆ. ರಾಜ್ಯದಲ್ಲಿ ಈಗ ರೈತರು ಬೆಳೆ ಹಾನಿ ಪರಿಹಾರವನ್ನು ಹಂತ ಹಂತವಾಗಿ ಪಡೆದುಕೊಳ್ಳುತ್ತಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಪರಿಹಾರ ಬಿಡುಗಡೆ ಮಾಡಲಾಗಿದ್ದು ಪ್ರತಿದಿನ ಕೆಲವು ತಾಲೂಕಿನ ರೈತರಿಗೆ ಬರ ಪರಿಹಾರ, ಬೆಳೆ ವಿಮೆ ಪರಿಹಾರ ಜಮಾವಣೆಯಾಗುತ್ತಿದೆ. ಹೌದು ಸ್ನೇಹಿತರೆ, ಈಗಾಗಲೇ ಹಲವು ತಾಲೂಕಿನ ರೈತರಿಗೆ ಪರಿಹಾರ ಜಮಾವಣೆಯಾಗಿದೆ. ರಾಜ್ಯದ ರೈತರಿಗೆ ಸಂಪೂರ್ಣವಾದ ಬೆಳೆ ಹಾನಿ ಪರಿಹಾರ ಒಂದು ವಾರದಲ್ಲೇ ವರ್ಗಾವಣೆಯಾಗಲಿದೆ. ತಾಂತ್ರಿಕ ಕಾರಣ ಮತ್ತು ಕೆಲವು ರೈತರ ಸಮಸ್ಯೆಗಳಿಂದ ಪರಿಹಾರ ವರ್ಗಾವಣೆಯಾಗಿದ್ದಿಲ್ಲ. ಶೀಘ್ರವೇ ಎಲ್ಲ ಪರಿಹಾರ ರೈತರ ಕೈ ಸೇರಲಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ನೀವು ಕೂಡ ಬೆಳೆ ಪರಿಹಾರ ಪಡೆದಿದ್ದರೆ ಕಮೆಂಟ್ ಮೂಲಕ ಎಸ್ ಅಂತ ತಿಳಿಸಿ. ಧನ್ಯವಾದಗಳು.